ತಮಿಳ್ನಾಡಿಂದಲೇ ಪ್ರಧಾನಿ ಮೋದಿ ಸ್ಪರ್ಧೆ ಫಿಕ್ಸ್ ಆಯ್ತಾ ಪದೇ ಪದೇ ತಮಿಳುನಾಡು ಹೆಸರು ಪ್ರಸ್ತಾಪ ಮಾಡ್ತಿರೋದು ಇದಕ್ಕೇನಾ ಜಯಲಲಿತಾ ಸೀರೆ ಎಳೆದಿದ್ದು ಯಾರು ನಿರ್ಮಲಾ ಮಾತಿನ ಅರ್ಥವೇನು ಮುಂದಿನ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ನರೇಂದ್ರ ಮೋದಿ ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಈಗೊಂದು ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ ಕೆಲವು ತಿಂಗಳುಗಳಿಂದ ಚರ್ಚೆ ಆಗ್ತಾ ಇತ್ತು ನರೇಂದ್ರ ಮೋದಿ ಅವರು ಈ ಬಾರಿ ವಾರಣಾಸಿಯಿಂದ ಸ್ಪರ್ಧೆ ಮಾಡಲ್ಲ ಹಾಗಿದ್ರೆ ತಮ್ಮ ಹಿಂದಿನ ಕ್ಷೇತ್ರ ಏನಾದ್ರು ಹೋಗ್ತಾರಾ ಅಲ್ಲೂ ಇಲ್ಲ ಅಂದರೆ ಗುಜರಾತಲ್ಲೂ ಸ್ಪರ್ಧೆ ಮಾಡಲ್ಲ ಉತ್ತರ ಪ್ರದೇಶದಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ ಈ ಬಾರಿ ಬಿ ಜೆ ಪಿ ಚಾಣಾಕ್ಯ ಅಮಿತ್ ಶಾ ಅವರ ಟಾರ್ಗೆಟ್ ದಕ್ಷಿಣ ಭಾರತ ಅದರಲ್ಲೂ ಕೂಡ ತಮಿಳುನಾಡು ಈ ಬಾರಿ ಬಿ ಜೆ ಪಿ ಅತಿ ಹೆಚ್ಚು ಟಾರ್ಗೆಟನ್ನು ಮಾಡ್ತಾ ಇದೆ ಈಗಾಗಲೇ ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷ ತಮಿಳ್ನಾಡಿನ ಅಣ್ಣಮಲೈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ತಮಿಳ್ನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಬಿ ಜೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲ ಈಗಾಗಲೇ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನರೇಂದ್ರ ಮೋದಿಯವರನ್ನ ಈ ಬಾರಿ ತಮಿಳುನಾಡಿಂದ ಸ್ಪರ್ಧೆ ಮಾಡಿಸೋದಕ್ಕೆ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಆದ್ರೆ ಮಿಲೆಟ್ಸ್ ನಲ್ಲಿ ಆಹಾರ ತಯಾರಿಸ್ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒನ್ ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ರೀತಿಯಲ್ಲೂ ಕೂಡ ತಯಾರಿ ಮಾಡಿಕೊಳ್ಳಾಗ್ತಾ ಇದೆ ಇದಕ್ಕೆ ಈಗಾಗಲೇ ಒಂದು ರೀತಿಯ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡಿ ಹೊಸ ಸಂಸತ್ ಭವನದಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅದಾದ ನಂತರ ತಮಿಳ್ನಾಡಿನಲ್ಲಿ ಕೆಲವೊಂದಿಷ್ಟು ರ್ಯಾಲಿಯನ್ನು ಆಯೋಜನೆ ಮಾಡಿದ್ರು ಒಂದು ಸುದ್ದಿ ಹರಿದಾಡ್ತಾ ಇತ್ತು ಅಣ್ಣಾಮಾಲೆ ಕೂಡ ಇದ್ರ ಬಗ್ಗೆ ಮಾತನಾಡಿದರು ಚರ್ಚೆ ಆಗ್ತಾ ಇದೆ ಅಂತ ಬಟ್ ಯಾರೂ ಕೂಡ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳಿರಲಿಲ್ಲ ಅಮಿತ್ ಶಾ ಪದೇ ಪದೇ ತಮಿಳುನಾಡು ಬಂದು ಕೆಲವೊಂದಿಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ನರೇಂದ್ರ ಮೋದಿ ಕೂಡ ತಮ್ಮ ಭಾಷಣಗಳಲ್ಲಿ ತಮಿಳು ಭಾಷೆಗೆ ತಮಿಳಿಗರ ಸಂಸ್ಕೃತಿಗೆ ಸಾಕಷ್ಟು ಒತ್ತನ್ನು ಕೊಡ್ತಕ್ಕಂಥ ಅಥವಾ ಅದರ ಬಗ್ಗೆ ಪ್ರೋತ್ಸಾಹ ಮಾಡುವಂತಹ ಭಾಷಣಗಳನ್ನು ಮಾಡ್ತಾಯಿದ್ರು ಅದು ದೆಹಲಿಯಲ್ಲಿ ಮಾತಾಡಿದ್ರು ಕೂಡ ತಮಿಳಿನ ಬಗ್ಗೆ ನರೇಂದ್ರ ಮೋದಿ ಪ್ರೋತ್ಸಾಹ ಮಾಡ್ತಾಯಿದ್ರು ಅಷ್ಟರ ಮಧ್ಯೆ ತಮಿಳ್ನಾಡಿಗೆ ಕೊಡ್ತಾ ಕೊಡ್ತಾಯಿದ್ದಾರೆ ಇದೀಗ ಅವಿಶ್ವಾಸ ನಿರ್ಣಯ ಏನಿತ್ತು ಅದರ ಬಗ್ಗೆ ಮಾತನಾಡಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಅಲ್ಲೂ ಕೂಡ ತಮಿಳುನಾಡನ್ನು ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಬೇಕಾದ್ರೆ ತಮಿಳುನಾಡಲ್ಲಿ ಕಾಂಗ್ರೆಸ್ನ ಸಾಧನೆ ಏನು ತಮಿಳ್ನಾಡಿನ ಕಳ್ಕೊಳ್ತು ಪಶ್ಚಿಮ ಬಂಗಾಳ ಕಳ್ಕೊಳ್ತು ಬಿಹಾರ ಗುಜರಾತ್ ದೆಹಲಿ ಪ್ರಮುಖ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇ ಇಲ್ಲ ಇವತ್ತು ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಕಾಂಗ್ರೆಸ್ ಸಾಧನೆ ಏನು ಈ ದೇಶಕ್ಕೆ ಕಾಂಗ್ರೆಸ್ನ ಕೊಡುಗೆ ಏನು ಕಾಂಗ್ರೆಸ್ ಇವತ್ತು ಭಾರತ ಮುಕ್ತ ಆಗ್ತಾ ಇದೆ ಪ್ರಮುಖ ರಾಜ್ಯಗಳಲ್ಲೇ ಕಾಂಗ್ರೆಸ್ ಇಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಮಿಳ್ನಾಡು ಪದೇ ಪದೇ ತಮಿಳ್ನಾಡನ್ನು ಒತ್ತಿ ಹೇಳ್ತಾ ಇದ್ರು ನರೇಂದ್ರ ಮೋದಿಯವರು ಮತ್ತೊಂದು ಕಡೆ ಇದೇ ಸಂಸತ್ತಲ್ಲಿ ಮಾತಾಡಬೇಕಾದ್ರೆ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳ್ನಾಡಿಗರ ಅಮ್ಮ ಆಗಿರ್ತಕ್ಕಂಥ ಜಯಲಲಿತಾ ವಿಚಾರವನ್ನು ಪ್ರತಃ ಮಾಡಿದ್ರು ಮಣಿಪುರದ ವಿಚಾರ ಬಗ್ಗೆ ಮಾತನಾಡ್ತಿರೋ ಕಾಂಗ್ರೆಸ್ನವರು ಅಥವಾ ಇಂಡಿಯಾ ಮೈತ್ರಿ ಕೂಟದವರು ತಮಿಳ್ನಾಡಿನ ವಿಧಾನಸಭೆಯಲ್ಲೇ ಜಯಲಲಿತಾ ಅವರ ಸೀರೆಯನ್ನು ಎಳೆದವ್ರು ಯಾರು ಇದೇ ಡಿ ಎಮ್ ಕೆದವರಲ್ವಾ ವಿಧಾನಸಭೆಯಲ್ಲಿ ಒಬ್ಬ ಮಹಿಳೆಗೆ ಕೊಟ್ಟ ಗೌರವ ಏನೇನು ಡಿ ಎಮ್ ಕೆ ಅವರು ನೀವು ಮಣಿಪುರದ ಬಗ್ಗೆ ಮಾತನಾಡ್ತೀರಾ ಕಾಂಗ್ರೆಸ್ ಏನು ಹೇಳುತ್ತೆ ನಿಮ್ಮ ಮಿತ್ರ ಪಕ್ಷ ಡಿ ಎಮ್ ಕೆ ಅವರೇ ಜಯಲಲಿತಾ ಅವರ ಸೀರೆ ಹೇಳಿದವರು ವಿಧಾನಸಭೆಯಲ್ಲಿ ಅಂತ ನಿರ್ಮಲಾ ಸೀತಾರಾಮನ್ ಟಾರ್ಗೆಟ್ ಮಾಡ್ತಾರೆ ತಮಿಳ್ನಾಡಿನ ವಿಚಾರವಾಗಿ ಡಿ ಎಮ್ ಕೆ ವಿಚಾರವಾಗಿ ಇದಕ್ಕೆಲ್ಲ ಪುಷ್ಟಿ ಕೊಡುವಂತೆ ನರೇಂದ್ರ ಮೋದಿಯವರು ತಮಿಳುನಾಡಿನ ರಾಮೇಶ್ವರಂ ಅಥವಾ ಕನ್ಯಾಕುಮಾರಿ ಈ ಎರಡೂ ವಿಧ ಲೋಕಸಭಾ ಕ್ಷೇತ್ರದಲ್ಲಿ ಒಂದರಲ್ಲಿ ಸ್ಪರ್ಧೆ ಮಾಡ್ತಾರೆ ಒಂದು ತಮಿಳುನಾಡನ್ನು ಲೋಕಸಭಾ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋದು ಒಂದು ಟಾರ್ಗೆಟ್ ನೆಕ್ಸ್ಟು ವಿಧಾನಸಭಾ ಚುನಾವಣೆ ತಮಿಳ್ನಾಡಿಗೆ ಅಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅಟ್ಲೀಸ್ಟ್ ತಮ್ಮ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ಬೇಕು ನರೇಂದ್ರ ಮೋದಿಯವರು ದಕ್ಷಿಣ ಭಾರತಕ್ಕೆ ಬಂದರೆ ಕರ್ನಾಟಕ ತೆಲಂಗಾಣ ತಮಿಳುನಾಡು ಈ ಮೂರೂ ರಾಜ್ಯದಲ್ಲಿ ಬಿ ಜೆ ಪಿಗೆ ಅನುಕೂಲ ಆಗುವಂಥ ವಾತಾವರಣ ನಿರ್ಮಾಣ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೇಗಿದ್ದರೂ ಹಿಂದಿ ಬೆಲ್ಟ್ನಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಇಲ್ವೇ ಇಲ್ಲ ಕರ್ನಾಟಕದ ಸೋತು ಸೋಲ್ತು ಹಾಗಾಗಿ ಲೋಕಸಭೆಯಲ್ಲಿ ಕರ್ನಾಟಕ ಪ್ಲಸ್ ಆಗಬೇಕು ತಮಿಳುನಾಡು ಮತ್ತು ತೆಲಂಗಾಣ ಇಲ್ಲೂ ಕೂಡ ಪ್ಲಸ್ ಆಗಬೇಕು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಕೇರಳ ಅಂದರೆ ಆಗದೆ ಇರಬಹುದು ಬಟ್ ಈ ಮೂರು ರಾಜ್ಯಗಳಲ್ಲಿ ದೊಡ್ಡ ಬೆನಿಫಿಟ್ ತಗೊಳ್ಬೇಕು ಅಂತ ಬಿ ಜೆ ಪಿ ಮಾಡ್ತಾ ಇದೆ ಹೀಗಾಗಿನೇ ನರೇಂದ್ರ ಮೋದಿಯವರು ತಮಿಳ್ನಾಡಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಬರ್ತಾಯಿದೆ ಕನ್ಫರ್ಮ್ ಆಗಬೇಕು ನೀವೇನು ಹೇಳ್ತೀರಾ ತಮಿಳುನಾಡಿಗೆ ಬಂದರೆ ನರೇಂದ್ರ ಮೋದಿಯವರು ಕನ್ಯಾಕುಮಾರಿನೋ ಅಥವಾ ರಾಮೇಶ್ವರಂ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಬಲ ಸಿಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ